ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ಕೂಡ ನಾನು ಶೇರ್ ಮಾಡಲು ಹೊರಟಿರುವಂಥ ಒಂದು ನಾಲೆಜ್ ಏನಿದೆ ಇದು ಕೂಡ ಲಕ್ಷಾಂತರ ಜನರಿಗೆ ಉಪಯೋಗ ಆಗುವಂಥ ಒಂದು ಟಾಪಿಕ್ ಮೇಲೆ ನಾನು ಮಾಹಿತಿ ನೀಡ್ತೀನಿ ಮಿತ್ರೆ ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಉಪವಾಸ ಉಪವಾಸ ಇಂಗ್ಲೀಷಲ್ಲಿ ಫಾಸ್ಟಿಂಗ್ ಅಂತಾರೆ ಸಂಸ್ಕೃತದಲ್ಲಿ ಒಂದು ಫ್ರೇಜ್ ಇದೆ ಮಿತ್ರರೆ ಉಪವಾಸದ ಬಗ್ಗೆ ಸಂಸ್ಕೃತದಲ್ಲಿ ಉಪವಾಸಕ್ಕೆ ಲಂಘನ ಕರ್ಮ ಅಂತಾರೆ ಇದಕ್ಕೆ ಆ ಫ್ರೇಜ್ ಏನಿದೆ ಅಂದರೆ ಲಂಗನಂ ಪರಮೌಷಧಂ ಅಂತ ಒಂದು ಫ್ರೇಜ್ ಅದ್ಭುತವಾದ ಬ್ಯೂಟಿಫುಲ್ ಫ್ರೇಜನ್ನು ಇದೆ ಲಂಗನಂ ಪರಮೌಷಧಂ ಉಪವಾಸೇ ಉಪವಾಸವೇ ಅದ್ಭುತವಾದ ಔಷಧಿ ಉಪವಾಸವೇ ಅದ್ಭುತವಾಗಿ ನಿಮ್ಮ ಅನಾರೋಗ್ಯವನ್ನು ಕಳೆಯುವಂಥ ಒಂದು ದಿವ್ಯಾಸ್ತ್ರ ಅಂತ ಒಂದು ಫ್ರೇಜ್ ಇದೆ ಮೆತ್ತರೆ ಇದರ ಬಗ್ಗೆ ನಾನು ಹೇಳ್ತೀನಿ ಉಪವಾಸದಲ್ಲಿ ಎಷ್ಟು ವಿಧಗಳಂತ ಹೇಳ್ತಾ ಇದ್ದೀನಿ ಆಮೇಲೆ ಅದು ಮಾಡುವ ಕ್ರಮ ಹೇಗೆ ಅದರಿಂದ ಲಾಭಗಳೇನು ಮತ್ತು ಅದರಿಂದ ಆಗುವ ಅಡ್ಡ ಪರಿಣಾಮಗಳೇನು ನೀವು ಅನ್ಸೈಂಟಿಫಿಕ್ ಅಥವಾ ಅವೈಜ್ಞಾನಿಕವಾಗಿ ನೀವು ಉಪವಾಸ ಮಾಡಿದರೆ ಏನೇನು ಅಡ್ಡ ಪರಿಣಾಮಗಳಾಗುತ್ತೆ ಅಕಸ್ಮಾತ್ ನೀವು ದೇವರ ಹೆಸರಲ್ಲಿ ಉಪವಾಸ ಮಾಡ್ತಾ ಇದ್ದರೆ ನಿಮಗೆ ಅನಾರೋಗ್ಯದ ಶಿಕ್ಷೆ ಕಟ್ಟಿಟ್ಟ ಬುತ್ತಿಮಿತ್ರೆ ಇದೆಲ್ಲದರ ಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ನೀವು ಕೊನೆಯಲ್ಲಿ ನಿಮಗೆ ಇಷ್ಟ ಆದರೆ ನಿಮ್ಮ ಪ್ರೀತಿಯ ಬಂಧು ಬಳಗದವರಿಗೆ ಇದನ್ನು ಶೇರ್ ಮಾಡಿ ಅವರಿಗೂ ಕೂಡ ಈ ನಾಲೆಜ್ ತಲುಪಲಿ ಮಿತ್ರ ಉಪವಾಸ ಉಪವಾಸದಲ್ಲಿ ಎರಡು ಥರಗಳು ಒಂದು ನಿರಾಹಾರ ಒಂದು ಫಲಾಹಾರ ಉಪವಾಸ ಅಂತೇಳಿ ಮಿತ್ರ ನಿರಾಹಾರ ಅಂದರೆ ಸಂಪೂರ್ಣವಾಗಿ ನೀರು ಕೂಡ ಕುಡಿಯೋದಿಲ್ಲ ಯಾವುದೇ ಥರದ ದ್ರವ ಆಹಾರ ಅಥವಾ ಸಾಲಿಡ್ ಆಹಾರ ಎರಡನ್ನೂ ಸ್ಟಾಪ್ ಮಾಡ್ತಾರೆ ಸಂಪೂರ್ಣವಾಗಿ ನಿಲ್ ಇದಕ್ಕೆ ನಿರಾಹಾರ ಅಂತಾರೆ ಆಮೇಲೆ ಫಲಾಹಾರ ಅಂದರೆ ಎಲ್ಲ ದ ಸಾಲಿಡ್ ಐಟಮ್ಸ್ ಅಥವಾ ಸಾಲಿಡ್ ಫುಡ್ಡನ್ನು ಸ್ಟಾಪ್ ಮಾಡಿ ಕೇವಲ ಫಲ ಮತ್ತು ದ್ರ ದ್ರವ ದ್ರವ ದ್ರವದಿಂದ ಕೂಡಿರುವಂಥ ಒಂದು ಆಹಾರ ಲಿಕ್ವಿಡ್ ಐಟಮ್ಸ್ ಏನಿದೆ ಅದರ ಮೇಲೆ ಇರ್ತಾರೆ ಇದು ಫಲಾಹಾರ ಮತ್ತು ನಿರಾಹಾರದ ಮಧ್ಯದಲ್ಲಿರುವ ಅಂತರ ಮಿತ್ರೆ ಆಮೇಲೆ ನಿರಾಹಾರ ಯಾವಾಗ ಮಾಡಬೇಕು ಅಂದರೆ ಒಮ್ಮೆ ಮಾಡ್ಬೋದು ಮಿತ್ರೆ ನಿರಾಹಾರ ಉಪವಾಸ ಏನಿದೆ ತಿಂಗಳಿಗೊಮ್ಮೆ ಮಾಡಬೇಕು ಫಲಾಹಾರ ಏನಿದೆ ಎವ್ರಿ ವೀಕ್ಲಿ ಒನ್ಸ್ ನೀವು ಮಾಡ್ಬೋದು ಎರಡೂ ಕೂಡ ಒಟ್ಟೊಟ್ಟಿಗೆ ಮಾಡಬಾರ್ದು ಎರಡರಲ್ಲಿ ಒಂದನ್ನು ನೀವು ಚೂಸ್ ಮಾಡಿಕೊಂಡು ಚಾಯ್ಸ್ ಮಾಡಿಕೊಂಡು ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಫಾಲೋ ಮಾಡ್ಕೋಬೋದು ಎರಡೂ ಕೂಡ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು ಮಿತ್ರ ಇದು ಉಪವಾಸದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಆಮೇಲೆ ನಿರಾಹಾರ ಆಗಿರ್ಬೋದು ಅಥವಾ ಫಲಾಹಾರ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಹನ್ನೆರಡು ಗಂಟೆಗಳ ಮೇಲೆ ಮಾಡಲಿಕ್ಕೆ ಹೋಗಬಾರ್ದು ಕೆಲವರು ಇಪ್ಪತ್ತು ನಾಲ್ಕು ಗಂಟೆಗಳಿಗೆ ಮಾಡಿ ಮರುದಿನ ಬೆಳಿಗ್ಗೆ ಏನು ಸೇವಿಸ್ತಾರೆ ಅದು ತುಂಬ ಅಪಾಯಕಾರಿಯಾದಂಥದ್ದು ಎರಡೂ ಕೂಡ ಎರಡೂ ಥರದ ಉಪವಾಸ ಕೇವಲ ಹನ್ನೆರಡು ಗಂಟೆವರೆಗೆ ಮಾತ್ರ ಮಾಡಬೇಕು ಉಪವಾಸ ಮುರಿಯುವ ಕ್ರಮದ ಬಗ್ಗೆ ನಾನು ಹೇಳ್ತೀನಿ ಮಿತ್ರ ಉಪವಾಸ ಹನ್ನೆರಡು ಗಂಟೆಯ ನಂತರ ಯಾವ ರೀತಿ ಮುರಿಬೇಕು ಉಪವಾಸ ಅಂದರೆ ಉಪವಾಸದ ಟೈಮ್ ಆದಮೇಲೆ ಅಂದರೆ ಹನ್ನೆರಡು ಗಂಟೆಗಳಾದ ಮೇಲೆ ಯಾವುದೇ ಕಾರಣಕ್ಕೂ ಅತಿ ಹೆವಿ ಫುಡ್ ಯಾವತ್ತೂ ಕೂಡ ತೊಗೊಳ್ಲಿಕ್ಕೆ ಹೋಗಬಾರ್ದು ನಾಲ್ಕು ಚಪಾತಿ ತಿಂದೆ ನಾಲ್ಕು ರೊಟ್ಟಿ ತಿಂದೆ ಇಷ್ಟು ರೈಸ್ ತಿಂದೆ ಆಮೇಲೆ ಒಂದು ಅರ್ಧ ಲೀಟ್ರ್ ಹಾಲು ಕುಡಿದೆ ಇದು ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಅಗ್ನಿ ಏನಿದೆ ಶಾಂತವಾಗಿ ಹೋಗುತ್ತೆ ಉಪ್ ಹನ್ನೆರಡು ಗಂಟೆಗಳ ಸತತವಾಗಿ ಉಪವಾಸದಿಂದ ಅಗ್ನಿ ಒಂಚೂರು ಮಂದ ಆಗಿರುತ್ತದೆ ಮತ್ತು ನೀವು ಮಂದಾಗ್ನಿ ಮೇಲೆ ಅತ್ಯಂತ ಭಾರವಾಗಿ ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಏನಾದರೂ ಆಹಾರ ಸೇವನೆ ನೀವು ಮಾಡಿದ್ದೆ ಅದರಲ್ಲಿ ನಿಮ್ಮ ಅಗ್ನಿ ಇನ್ನಿಷ್ಟು ಮಂದಾಗುತ್ತೆ ಡೈಜೆಸ್ಟಿವ್ ಫೈರ್ ಏನಿದೆ ಅದು ಸ್ವಿಚ್ ಆಫ್ ಆಗುತ್ತೆ ಆಗ ನಿಮಗೆ ಅಜೀರ್ಣವಾಗಿ ಬೇರೆ ಬೇರೆ ಥರದ ವ್ಯಾಧಿಗಳಲ್ಲೂ ಬರಲು ಆರಂಭಿಸ್ತವೆ ಮತ್ತಾರೆ ಸೊ ಹೀಗಾಗಿ ಉಪವಾಸ ಯಾವಾಗಲೂ ದ್ರವ ಪದಾರ್ಥಗಳಿಂದ ಮುರಿಬೇಕು ಅಥವಾ ಫಲದಿಂದ ಹಣ್ಣು ಹಂಪಲುಗಳು ಒಂದು ಲಿಕ್ವಿಡ್ ಜ್ಯೂಸ್ ಏನಿದೆ ಅತ್ಯಂತ ಲೈಟ್ ವೇಟ್ ಮತ್ತು ಈಸಿಲಿ ಡೈಜೆಸ್ಟೇಬಲ್ ಆಹಾರಗಳಿಂದಲೇ ಉಪವಾಸ ಮುರಿಬೇಕು ವಿನ ನೀವು ಬೆಳಿಗ್ಗೆಯಿಂದ ಉಪವಾಸ ಇದ್ದೀನಿ ಹೊಟ್ಟೆ ಒಳಗಡೆ ಏನೂ ಇಲ್ಲ ಅಂತ ಸಖತ್ತಾಗಿ ಬಕಾಸುರ ತಿಂದಂಗೆ ಏನಾದರೂ ತಿಂದರೆ ನೀವು ಅಜೀರ್ಣಕ್ಕೆ ತುತ್ತಾಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಿತ್ರೆ ಆಮೇಲೆ ಉಪವಾಸ ನಮ್ಮ ಬಾಡಿ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನಾವು ಏನೇ ಆಹಾರ ತೊಗೊಂಡ್ರು ಸಾಮಾನ್ಯವಾಗಿ ಯಾವುದೇ ಥರದ ಆಹಾರ ತೊಗೊಂಡ್ರು ಆ ಆಹಾರ ಜೀರ್ಣವಾಗಿ ಅದು ಎನರ್ಜಿಯಾಗಿ ಕನ್ವರ್ಟಾಗಿ ನಾವು ಮಾಡುವ ದಿನನಿತ್ಯದ ಕಾರ್ಯಗಳಿಗೆ ಅದು ಉಪಯೋಗ ಆಗ್ತದೆ ಮಿತ್ರೆ ನಾವು ಯಾವಾಗ ಬಾಡಿಯನ್ನು ಉಪವಾಸದಲ್ಲಿ ಇಡ್ತೀವಿ ಉಪವಾಸ ಮೋಡಲ್ಲಿ ಇಡ್ತೀವಿ ಆಗ ಏನಾಗುತ್ತೆ ಅಂದರೆ ಬಾಡಿ ಒಳಗಡೆ ಆಲ್ರೆಡಿ ಶೇಖರಣೆ ಆಗಿರುವಂಥ ಒಂದು ಎನರ್ಜಿ ಏನಿದೆ ಅಥವಾ ಅಡಿಪೋಸ್ ಟಿಶ್ಯೂನಂಥ ಒಂದು ಏನಿದೆ ಲಿಪಿಡ್ ಫ್ಯಾಟ್ಸ್ ಏನಿದ್ದಾವೆ ಅವೆಲ್ಲವೂ ಸ್ಟೋರ್ ಆಗಿರುವಂಥ ಲಿಪಿಡ್ ಫ್ಯಾಟ್ಸು ಬೊಜ್ಜು ಕೊಬ್ಬು ಎಲ್ಲವೂ ಉಪಯೋಗಿಸ ಮಾಡಿ ಯೂಟಿಲೈಸೇಷನ್ ಮಾಡಿಕೊಂಡು ಮೆಟಬಾಲಿಸಮ್ಗೆ ಅಂಡರ್ಗೋ ಆಗುತ್ತೆ ಮಿತ್ರೆ ಸೊ ಅದೇ ಕಾರಣಕ್ಕೆ ಉಪವಾಸ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಇರುವಂಥ ಒಂದು ವೇಸ್ಟ್ ವೇಸ್ಟ್ ಪ್ರಾಡಕ್ಟ್ಸ್ ಏನಿದೆ ಅದು ಕೂಡ ಹೊರಗಡೆ ಹಾಕುತ್ತೆ ಜೊತೆಗೆ ಎಕ್ಸ್ಟ್ರಾ ಫ್ಯಾಟ್ ಅಥವಾ ಎಕ್ಸ್ಟ್ರಾ ಲಿಪಿಡ್ ಏನಾದರೂ ಶೇಖರಣೆ ಆಗಿತ್ತಂದರೆ ಬಾಡಿಯಲ್ಲಿ ಅದು ಯುಟಿಲೈಸೇಷನ್ ಮಾಡಿಕೊಂಡು ಯಾಕೆ ಯುಟಿಲೈಝೇಷನ್ ಅಂದರೆ ಮೇಲಿಂದ ಆಹಾರ ಬರ್ತಾ ಇಲ್ಲ ಆದರೆ ಕೆಲಸ ಮಾಡ್ತಾಯಿದ್ದೀವಿ ವರ್ಕ್ ಮಾಡ್ತಾಯಿದ್ದೀವಿ ತಲೆ ಓಡಿಸ್ತಾ ಇದ್ದೀವಿ ಶಕ್ತಿ ಬೇಕು ಉಪವಾಸ ಇದ್ದೀವಿ ಯಾವಾಗ ಕೆಲ್ ಇಷ್ಟೆಲ್ಲವೂ ಕೆಲಸ ಮಾಡ್ತಾಯಿದ್ದೀವಿ ಮೇಲಿಂದ ಆಹಾರ ಬರ್ತಾ ಇಲ್ಲ ಅಂದರೆ ಬಾಡಿ ಏನು ಮಾಡುತ್ತೆ ಆಲ್ರೆಡಿ ಸ್ಟೋರ್ಡ್ ಎನರ್ಜಿ ಲಿವರಲ್ಲಿ ಕೆಲವೊಂದು ಗ್ಲುಕೋಸ್ ಸ್ಟೋರ್ ಆಗಿರುತ್ತೆ ಮಾಂಸಖಂಡಗಳಲ್ಲಿ ಲಿಪಿಡ್ ಫ್ಯಾಟ್ ಮುಖಾಂತರ ಭಾಳಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಕ್ಯಾಲರಿ ರೂಪದಲ್ಲಿ ಆಗ ಹಳೆಯ ಏನಿದೆ ಹಳೆಯ ಎನರ್ಜಿ ಯೂಟಿಲೈಸ್ ಮಾಡ್ತಾ ಮಾಡ್ತಾ ಹೊಸದಾಗಿ ಏನು ಬರುವಂಥ ಮರುದಿನ ಏನಿದೆ ಅದು ರಿಫ್ರೆಶ್ ಆಗಿ ಮತ್ತೆ ಬಾಡಿಯಲ್ಲಿ ಉಳ್ಕೊಳ್ಳುತ್ತೆ ಹಳೇದು ಹೋಗುತ್ತೆ ನ ಹರಿಯುವ ನದಿ ಆದಂಗೆ ಆಗುತ್ತೆ ಹಳೇದು ಹೋಗುತ್ತೆ ಹೊಸದು ಬರುತ್ತೆ ಮಿತ್ರ ಸೊ ಹೀಗಾಗಿ ಉಪವಾಸದಿಂದ ಬಾಡಿ ಒಳಗಿರೋಂಥ ವೇಸ್ಟ್ ಪ್ರಾಡಕ್ಟ್ಸ್ ಕಡಿಮೆ ಆಗುತ್ತೆ ಅನ್ಯೂಟಿಲೈಝಡ್ ಫ್ಯಾಟ್ ಲಿಪಿಡ್ ಬೊಜ್ಜು ಎಲ್ಲ ಕರಗುತ್ತೆ ಸ್ರೋತೋ ಏನಿದೆ ಬ್ಲಾಕ್ಡ್ ಮೈನ್ಯೂಟ್ ಚಾನಲ್ಸ್ ಇರ್ತವೆ ಒಳಗಡೆ ಚಿಕ್ಕ ಚಿಕ್ಕ ಪೈಪ್ಲೈನ್ಸ್ ಅವೆಲ್ಲ ಆಳು ಮೂಳು ತಿಂದು 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 ಎಲ್ಲವೂ ಕ ಗಟ್ಟಿ ಎಲ್ಲವೂ ಬ್ಲಾಕ್ಸ್ ಆಗಿರ್ತವೆ ಕ್ಲೋಸ್ಡ್ ಆಗಿರ್ತವೆ ಇಂಥ ಉಪವಾಸ ಸಮಯದಲ್ಲಿ ಅವೆಲ್ಲವೂ ಓಪನ್ ಆಗ್ತವೆ ಆಗ ಸ್ರೋತಸ್ ಏನಿದೆ ಓಪನ್ ಆಗಿ ನಿಮಗೆ ಒಂಚೂರು ಫ್ರೆಶ್ ಅನಿಸುತ್ತೆ ರಿಫ್ರೆಶ್ ಆಗ್ತೀರಾ ಸೊ ಇದು ಬಾಡಿ ಮೇಲೆ ಆಗುವಂಥ ಉಪವಾಸದಂಥ ಲಾಭಗಳು ಮಿತ್ರ ಆಮೇಲೆ ಇದರಲ್ಲಿ ಯಾರ್ಯಾರು ಉಪವಾಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮಿತ್ರಿ ನಿಮ್ಮ ಬಾಡಿ ಏನಾದರೂ ಅತ್ಯಂತ ಕೃಶವಾಗಿದ್ದರೆ ನೀವು ನಲ್ವತ್ತು ಕೆ ಜಿ ನಲವತ್ತೈದು ಕೆ ಜಿ ಮೂವತ್ತೈದು ಕೆ ಜಿ ಮೂವತ್ತೆಂಟು ಕೆ ಜಿ ಇದ್ದರೆ ನಿಮ್ಮ ಬಾಡಿ ವಾತ ಪ್ರಕೃತಿಯಾಗಿರ್ತದೆ ಖಂಡಿತವಾಗುವುದು ಯಾವುದೇ ಕಾರಣಕ್ಕೂ ಉಪವಾಸ ಅವರು ಮಾಡಲಿಕ್ಕೆ ಹೋಗಬಾರ್ದು ಮಿತ್ರೆ ಆಮೇಲೆ ಲೇಬರ್ ಕ್ಲಾಸ್ ಪೀಪಲ್ ಯಾರು ಅತ್ಯಂತ ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅತ್ಯಂತ ಹೆವಿ ವರ್ಕ್ ಮಾಡ್ತಾ ಇರ್ತಾರೆ ತೋಡೋದು ಈ ಹೊಲದಲ್ಲಿ ಕೆಲಸ ಮಾಡುವವರು ಅತ್ಯಂತ ಹೆವಿ ಶ್ರಮದಾಯಕವಾಗಿ ಕೆಲಸ ಮಾಡೋರು ಮತ್ತು ಬಿಸಿಲಿನಲ್ಲಿ ಅತ್ಯಂತ ಪ್ರಖರವಾದ ಬಿಸಿಲಿನಲ್ಲಿ ಕೆಲಸ ಮಾಡೋರು ಯಾವತ್ತೂ ಕೂಡ ಉಪವಾಸ ಮಾಡಲಿಕ್ಕೆ ಹೋಗಬಾರ್ದು ಅದರಿಂದ ಉಪಯೋಗ ಆಗೋದಿಲ್ಲ ನಷ್ಟ ಆಗುತ್ತೆ ಅವರಿಗೆ ಆಮೇಲೆ ಕಾಯಿಲೆ ಇರುವಂಥ ವ್ಯಕ್ತಿ ಯಾರಾದರೂ ಶುಗರಿಂದ ಬಳಲ್ತಾಯಿದ್ರೆ ಅಥವಾ ಇನ್ಯಾವುದೋ ಒಂದು ರೋಗದಿಂದ ದೀರ್ಘಕಾಲಿಕ ರೋಗದಿಂದ ಬಳಲ್ತಾಯಿದ್ರೆ ಅಂಥವ್ರು ಯಾವತ್ತೂ ಕೂಡ ಉಪವಾಸ ಮಾಡಲಿಕ್ಕೆ ಹೋಗಬಾರ್ದು ಮಿತ್ರ ಆಮೇಲೆ ದೇವರ ಹೆಸರಿನಲ್ಲಿ ಯಾವತ್ತೂ ಉಪವಾಸ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ದೇವರ ಹೆಸರಲ್ಲಿ ಉಪವಾಸ ಮಾಡುವ ಏನು ಪದ್ಧತಿ ಇದೆ ಅದು ಜಾರಿಗೆ ಹೇಗೆ ಬಂತು ಅಂದರೆ ಜನರಲ್ಲಿ ಒಂದು ಭಯ ಮೂಡಿಸ್ಬೇಕು ಉಪವಾಸ ಆ್ಯಕ್ಚುಲಿ ಒಂದು ಒಳ್ಳೆಯ ವಸ್ತು ಅದನ್ನು ಏನಿದೆ ಸದುಪಯೋಗ ಪಡಿಸ್ಕೋಬೇಕು ಆಗಿನ ಕಾಲದಲ್ಲಿ ಜನರಿಗೆ ಉಪವಾಸ ಮಾಡಿ ಮಾಡಿ ಅಂದರೆ ಯಾರೂ ಮಾಡ್ತಾ ಇರಲಿಲ್ಲ ಕಾಣಿಸುತ್ತೆ ಸೊ ಹೀಗಾಗಿ ಜನರ ಮನಸ್ಸಿನಲ್ಲಿ ಒಂದು ಭಯ ಹುಟ್ಟಿಸ್ಬೇಕು ಅಂದರೆ ದೇವರ ಹೆಸರುಗೂ ತೊಗೊಳ್ಬೇಕಾಗತ್ತೆ ಎಂಥದ್ದೇ ದೊಡ್ಡ ಮನುಷ್ಯ ಇದ್ದರೂ ಕೂಡ ದೇವರಿಗೆ ಹಂಚ್ತಾನೆ ಸೊ ಅದೇ ಕಾರಣಕ್ಕೆ ಏನಾಗುತ್ತೆ ದೇವರ ಹೆಸರಿನಲ್ಲಿ ಭಯ ವ್ಯಕ್ತಪಡಿಸ್ತಾರೆ ಆ ಸೋಮವಾರ ಉಪವಾಸ ಮಾಡಿ ಮಂಗಳವಾರ ಈ ದೇವರಿಗೆ ಉಪವಾಸ ಮಾಡಿ ಬುಧವಾರ ಈ ದೇವರಿಗೆ ಉಪವಾಸ ಮಾಡಿ ಅಂತ ಅದೆಲ್ಲ ದೇವರು ಇರೋದು ಸತ್ಯ ಆದರೆ ದೇವರ ಹೆಸರಲ್ಲಿ ಯಾರಾದರೂ ಉಪವಾಸ ಮಾಡ್ತಾಯಿದರೆ ಅಂಥವರಿಗೆ ಕಠಿಣವಾದ ಶಿಕ್ಷೆ ದೇವರೇ ನೀಡ್ತಾನೆ ಮಿತ್ರ ಇದು ಮಾತ್ರ ತಿಳ್ಕೊಳ್ಳಿ ಯಾವ ರೀತಿ ದೇವರ ಶಿಕ್ಷೆ ನೀಡ್ತಾನೆ ಅಂದರೆ ಉಪವಾಸ ಅವೈಜ್ಞಾನಿಕವಾಗಿ ಅನ್ಸೈಂಟಿಫಿಕ್ ಕ್ರಮವಾಗಿ ನೀವು ಏನಾದರೂ ಉಪವಾಸ ಮಾಡ್ತಾಯಿದ್ರೆ ಸೋಮವಾರ ಆ ದೇವರಿಗೆ ಉಪವಾಸ ಮಂಗಳವಾರ ಈ ದೇವರಿಗೆ ಉಪವಾಸ ಶನಿವಾರ ಈ ದೇವರಿಗೆ ಉಪವಾಸ ಅಂತ ಪದೇ ಪದೇ ನೀವೇನಾದರೂ ಉಪವಾಸ ಮಾಡ್ತಾಯಿದ್ರೆ ಇಪ್ಪತ್ತ್ನಾಲ್ಕು ಗಂಟೆವರೆಗೂ ಕೆಲವರು ಉಪವಾಸ ಮಾಡೋದನ್ನು ನಾನು ನೋಡಿದ್ದೀನಿ ಇನ್ನು ಕೆಲವರು ವಾರದಲ್ಲಿ ಮೂರು ಉಪವಾಸಗಳನ್ನು ನಾನು ಮಾಡೋದನ್ನು ನೋಡಿದ್ದೀನಿ ಸೊ ಇಂಥವು ಏನಾದರೂ ಅನ್ಸೈಂಟಿಫಿಕ್ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಅವರಿಗೆ ಐದು ರೋಗಗಳು ಬರ್ತವೆ ಮತ್ತು ಆ ಐದು ರೋಗಗಳು ಜೀವನದ ಒಂದು ನಲವತ್ತನೇ ವಯಸ್ಸಿನ ಆಸುಪಾಸಿನಲ್ಲಿ ಬರುವಂಥದ್ದು ಕಟ್ಟಿಟ್ಟ ಬುತ್ತಿ ಅತ್ಯಂತ ಅತಿಯಾಗಿ ಉಪವಾಸ ಮಾಡೋರಿಗೆ ಐದು ರೋಗಗಳು ನಲವತ್ತನೇ ವಯಸ್ಸಿನ ಆಸ್ಪಾಸದಲ್ಲಿ ಅವರಿಗೆ ಬಂದು ಒಕ್ಕರಿಸ್ಕೊಳ್ತವೆ ಅದರಲ್ಲಿ ಮೊದಲು ಗ್ಯಾಸ್ಟ್ರೈಟಿಸ್ ಆ್ಯಸಿಡಿಟಿ ಮಿತ್ರ ಎರಡನೇದು ಅನಿಮಿಯಾ ರಕ್ತಹೀನತೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಥರ್ಡ್ ಬರೋದೆ ಡಯಾಬಿಟಿಸ್ ಮೋಸ್ಟ್ ಇಂಪಾರ್ಟೆಂಟ್ ಮಿತ್ರೆ ಹೆರಿಡೇಟ್ರಿಯಿಂದ ಬರುವಂಥ ಡಯಾಡಿ ಡಯಾಬಿಟಿಸ್ ನಿಮ್ಮ ತಂದೆ ತಾಯಿಗಿತ್ತಂದರೆ ನಿಮಗೆ ಬರ್ಬೋದು ಅದು ಟೆನ್ ಪರ್ಸೆಂಟ್ ಚಾನ್ಸ್ ಮಾತ್ರ ಅತಿ ಉಪವಾಸದಿಂದ ಇರ್ರೆಗ್ಯುಲರ್ ಫುಡ್ ಟೈಮಿಂಗಿಂದ ಬರುವಂಥ ಡಯಾಬಿಟಿಸ್ ಏನಿದೆ ನೈಂಟಿ ಪರ್ಸೆಂಟ್ ಬರುತ್ತೆ ನಿಮಗೆ ನಲವತ್ತು ವಯಸ್ಸಿನ ಆಸ್ಪಾಸ್ನಲ್ಲಿ ಆಮೇಲೆ ನೆಕ್ಸ್ಟ್ ಬರೋದೆ ಎಚ್ ಬಿ ಎಸ್ ಸಿ ಜಿ ಬಿಳಿ ಕಾಮಣಿ ಮಿತ್ರ ಅತಿ ವೇಗವಾಗಿ ಅತಿ ಬೇಗ ಪದೇ ಪದೇ ಉಪವಾಸ ಮಾಡೋರಲ್ಲಿ ಒಂಚೂರು ಲಿವರ್ನ ಆ್ಯಕ್ಟಿವಿಟಿ ಕಡಿಮೆಯಾಗಿರುತ್ತೆ ಲಿವರ್ ವೀಕ್ ಆಗಿರುತ್ತೆ ಇಮ್ಯುನಿಟಿ ಪವರ್ ಕಡಿಮೆಯಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ಅಂಥವರಲ್ಲಿ ಅತ್ಯಂತ ಬೇಗವಾಗಿ ಎಚ್ ಬಿ ಎಸ್ ಎ ಜಿ ಬಿಳಿ ಕಾಮಣಿ ಸೇರಿಕೊಳ್ಳೋದು ಯಾವುದೇ ಥರದ ಸಂಶಯ ಇರೋದಿಲ್ಲ ಮಿತ್ರಿ ಆಮೇಲೆ ಫ್ಯಾಟಿ ಲಿವರ್ ನೀವೇನಾದರೂ ಯಾವುದೇ ಒಂದು ಕಾರಣಕ್ಕೆ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೋದಾಗ ನಿಮ್ಮದು ಫ್ಯಾಟಿ ಲಿವರ್ ಅಂತ ಏನಾದರೂ ತೋರಿಸಿದ್ರೆ ಅದು ಖಂಡಿತವಾಗೂ ಆ್ಯಕ್ಚುಲಿ ನಾರ್ಮಲ್ ಇರುತ್ತೆ ಆದರೆ ನಿಮಗದು ಬಂದಿರುತ್ತೆ ಅತೀ ಉಪವಾಸ ಮಾಡೋದರಿಂದ ಬಂದಿರುತ್ತೆ ಮಿತ್ರೆ ಸೊ ಈಗ ಇಂತಿಷ್ಟು ನಾನು ಉಪವಾಸದ ಬಗ್ಗೆ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ಮಿತ್ರೆ ಉಪವಾಸ ಅನ್ಸೈಂಟಿಫಿಕ್ ಮಾಡಲಿಕ್ಕೆ ಹೋಗಬೇಡಿ ದೇವರ ಹೆಸರಲ್ಲಿ ಯಾವತ್ತೂ ಕೂಡ ಉಪವಾಸ ಮಾಡಲಿಕ್ಕೆ ಹೋಗಬೇಡಿ ದೇವರ ಹೆಸರಲ್ಲಿ ನೀವು ಎಷ್ಟೇ ಉಪವಾಸ ಮಾಡಿದರೂ ದೇವರು ಯಾವತ್ತೂ ಪ್ರತ್ಯಕ್ಷ ಆಗೋದಿಲ್ಲ ಬದಲಿಗೆ ನನ್ನ ಹೆಸರಿನಲ್ಲೇ ನೀವು ಉಪವಾಸ ಮಾಡಿ ನನ್ನ ಹೆಸರಿಗೆ ಕಳಂಕ ತರ್ತಾ ಅಂತ ನಿಮಗೆ ಅತ್ಯಂತ ಘನಘೋರವಾದ ಒಂದು ರೋಗ ಕೊಟ್ಟು ಶಾಪ ಕೊಡೋದರಲ್ಲಿ ಯಾವುದೇ ಥರದ್ದು ಡೌಟ್ ಇಲ್ಲ ಮಿತ್ರ ಸೊ ಹೀಗಾಗಿ ಲಂಗನಂ ಪರಮೌಷಧಂ ಅದನ್ನು ಸೈಂಟಿಫಿಕ್ ವೇಯಲ್ಲಿ ಮಾಡಿ ಆರೋಗ್ಯಕ್ಕೆ ಆರೋಗ್ಯವನ್ನು ವೃದ್ಧಿಸಲು ಉಪವಾಸ ಇದೆ ಹೊರತು ಯಾವುದೇ ದೇವರಿಗೂ ಮತ್ತು ಉಪವಾಸಕ್ಕೂ ಯಾವುದೇ ಥರದ್ದು ಸಂಬಂಧ ಇಲ್ಲ ಮಿತ್ರ ಓಕೆ ಈ ವಿಡಿಯೋ ನಿಮ್ಗೆ ಬಹುಜನ ಉಪಯೋಗಿ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ಇನ್ನಿಷ್ಟು ವ್ಯಾಧಿಗಳ ಬಗ್ಗೆ ನಿಮ್ಗೇನಾದರೂ ಬೇಕಾಗಿದ್ದರೆ ನನ್ನ ಚಾನೆಲ್ನ ಪ್ಲೇಲಿಸ್ಟಲ್ಲಿ ಸಾಕಷ್ಟು ವ್ಯಾಧಿಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಖಂಡಿತವಾಗೂ ನೋಡಿ ನಿಮಗೂ ಏನಾದರೂ ಯಾವುದಾದ್ರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಡೌಟ್ಸು ಮತ್ತು ಹೆಲ್ತ್ ರಿಲೇಟೆಡ್ ರಿಪೋರ್ಟ್ ಅನಾಲೈಸಿಸ್ ಏನಾದರೂ ಇದರ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಫೋನ್ಸ್ ಕಾಲ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಪರ್ ಕನ್ಸಲ್ಟೇಷನ್ ಟೂ ಫಿಫ್ಟಿ ಯಾವುದೇ ಕಾರಣಕ್ಕೂ ಉಚಿತವಾಗಿರೋದಿಲ್ಲ ಸೊ ಹೀಗಾಗಿ ನೀವು ಕನ್ಸಲ್ಟ್ ಮಾಡ್ಬೋದು ನನಗೆ ನೀವು ಇನ್ನಿಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ